ಹಿಂದೂ ಧರ್ಮದಲ್ಲಿ ಹನುಮ ಜಯಂತಿಗೆ ಹೆಚ್ಚಿನ ಮಹತ್ವವಿದೆ. ಹನುಮ ಜಯಂತಿ ಹನುಮಾನ್ ಜನ್ಮೋತ್ಸವ, ಆಂಜನೇಯ ಜಯಂತಿ. ಹನುಮಾನ್ ಮಾತಾ ಅಂಜನ ಮತ್ತು ಕೇಸರಿಯ ಮಗ, ಅವನನ್ನು ವಾಯುದೇವ ಮಗ ಎಂದು ಕರೆಯುತ್ತಾರೆ. ಈ ದಿನದಂದು ಭಗವಾನ್ ಹನುಮಾನ್ ಭಕ್ತರು ಮಾರುತಿ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದ್ದರಿಂದ ಮದ್ದೂರಿನ ಪ್ರಸಿದ್ಧ ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಮುಖ್ಯ ಪ್ರಾಣ ದೇವರಾದ ಆಂಜನೇಯ ಸ್ವಾಮಿಗೆ ಹೂವಿನ ಅಲಂಕಾರ ಹಾಗೂ ರಥೋತ್ಸವ ಬಹಳ ಅದ್ಧೂರಿಯಾಗಿ ಜರುಗಿತು. ಪ್ರಧಾನ ಅರ್ಚಕರಾದ ಪ್ರದೀಪ್ ಆಚಾರ್ಯ ಹನುಮಾನ್ ಜಯಂತಿಯ ಬಗ್ಗೆ ತಿಳಿಸಿದರು. ಸುರೇಶ್ ಆಚಾರ್ಯ ಹಾಗೂ ಉಪ ತಹಶೀಲ್ದಾರ್ ಹಾಗೂ ಮನ್ಮಲ್ ರೂಪಾ ಮೇಡಮ್ ಮಜ್ಜಿಗೆ ಪ್ರಸಾದವನ್ನು ವಿತರಿಸಿದರು. ಸಾವಿರಾರು ಭಕ್ತರು ಆಂಜನೇಯನ ಕೃಪೆಗೆ ಪಾತ್ರರಾದರು. ಈ ಹೊಳೆಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮಧು ಅಭಿಷೇಕ, ಪಂಚಾಮೃತ ಅಭಿಷೇಕ, ದೇವರ ಪುಷ್ಪಾಲಂಕಾರ, ಮಹಾನೈವೇದ್ಯ, ಮಹಾಮಂಗಳಾರತಿ ಮಾಡಿ ಸೀತಾರಾಮ ಹನುಮಾನಲಕ್ಷ್ಮಣ ಸಮೇತ ಉತ್ಸವ ಹಾಗೂ ರಥೋತ್ಸವ ಮಾಡಿ ಬಂದ ಜನಗಳಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಒಳ್ಳೆ ಪೂರ್ಣಿಮೆ, ಚಿತ್ರ ಪೂರ್ಣಿಮೆ ಅಂದರೆ ಚಿತ್ರಗುಪ್ತರು ಸಹ ಇವತ್ತು ಹುಟ್ಟಿದ ದಿವಸ. ಭಾಳ ವಿಶೇಷ ದಿನ ಇವತ್ತು, ಮಹಾ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ದೇವಸ್ಥಾನದಲ್ಲಿ ನಡೆದಿರುತ್ತೆ. ಸ್ಕೂಟ್ರಲ್ಲಿ